ನಮ್ಮ ಸರ್ಕಾರವು ಆಡಳಿತ ನಡೆಸಬೇಕೆಂದ್ರೆ ಜನರಿಂದ ಆಯ್ಕೆ ಆಗಬೇಕು. ಜನರಿಂದ ಆಯ್ಕೆಯಾಗುವುದೆಂದರೆ ಜನರೆಲ್ಲ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಹಾಕಬೇಕು. ಈ ರೀತಿಯಾಗಿ ಮತದಾನದ ಪ್ರಕ್ರಿಯೆ ಹಾಗೂ ವಿದ್ಯಾರ್ಥಿಗಳಿಗೆ ನಾಯಕತ್ವದ ಗುಣಗಳ ಬಗ್ಗೆ ತಿಳಿಸುವ ಸಲುವಾಗಿ ನಗರದ ಎಜುಕೇಷನ್ ಸಂಸ್ಥೆಯ ಶ್ರೀಮತಿ ಯಮುನಾಬಾಯಿ ನಲ್ಲೂರ್ ಶಾಂತರಾಮ್ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಚುನಾವಣೆ ನಡೆಯಿತು. ಒಂದು ಕಡೆ ಸಾಲುಗಟ್ಟಿ ನಿಂತಿರುವ ವಿದ್ಯಾರ್ಥಿಗಳು, ಮತ್ತೊಂದೆಡೆ ಕೂತಿರುವ ಚುನಾವಣಾ ಅಧಿಕಾರಿಗಳು, ಮಗದಡೆ ಚುನಾವಣಾ ಕಣಕ್ಕಿಳಿದಿರುವ ಅಭ್ಯರ್ಥಿಗಳು. ಏನಪ್ಪ ಎಲೆಕ್ಷನ್ ಏನಾದರೂ ನಡೀತಾ ಇದೆ ಅನ್ಕೊಂಡ್ರ ಖಂಡಿತ ಸತ್ಯ. ನಗರದ ಎಜುಕೇಷನ್ ಸಂಸ್ಥೆಯ SYNS ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಚುನಾವಣೆ ನಡೆಯಿತು. ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳಿಂದಲೇ ಈ ದೇಶದ ಆಡಳಿತ ನಡೆಯುವುದು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಚುನಾವಣೆ ಅಂದರೆ ಏನು, ಹೇಗೆ ನಡೆಯುತ್ತದೆ ಹಾಗೂ ಉತ್ತಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ವಿಧಾನಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಲಾಯಿತು. ಈ ವೇಳೆ ಪ್ರಾಥಮಿಕ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ BS ಪೂರ್ಣಿಮಾನವರು ಮಾತನಾಡಿ, ನಮ್ಮ ಶಾಲೆಯ ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುವ ಸಲುವಾಗಿ ಅಣುಕು ಚುನಾವಣೆಯನ್ನು ಏರ್ಪಡಿಸಲಾಗಿದೆ. ಈ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಶಿಸ್ತು, ಸಾಂಸ್ಕೃತಿಕ, ಕ್ರೀಡಾ ಹಾಗೂ ಶಾಲಾ ಉಸ್ತುವಾರಿ ಸಚಿವರನ್ನಾಗಿ ಚುನಾವಣೆಯ ಮೂಲಕ ಆರಿಸಲಾಗುವುದು. ಅಲ್ಲದೆ ಮಕ್ಕಳಲ್ಲಿನ ಚುನಾವಣೆಯ ಬಗ್ಗೆ ಇರುವ ಉತ್ಸಾಹ, ಜವಾಬ್ದಾರಿ ಮತ್ತು ತಮ್ಮ ಪ್ರತಿಭೆಗಳನ್ನು ಹೊರಹಾಕಲು ಅನುವು ಮಾಡಿಕೊಡಲಾಗುವುದು ಎಂದು ಹೇಳಿದರು. ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುವ ಸಲುವಾಗಿ ಅಣುಕು ಚುನಾವಣೆಯನ್ನು ಏರ್ಪಡಿಸಲಾಯಿತು. ಈ ಚುನಾವಣೆಯಲ್ಲಿ ಮಕ್ಕಳಿಗೆ ಶಿಕ್ಷಣ, ಶಿಸ್ತು, ಸಾಂಸ್ಕೃತಿಕ, ಕ್ರೀಡಾ ಹಾಗೂ ಶಾಲಾ ಉಸ್ತುವಾರಿ ಸಚಿವರುಗಳನ್ನಾಗಿ ಆರಿಸಲಾಗುವುದು ಮತ್ತು ಮಕ್ಕಳಲ್ಲಿ ಈಗಲೂ ಚುನಾವಣೆಯ ಬಗ್ಗೆ ಉತ್ಸಾಹ, ಜವಾಬ್ದಾರಿ ಮತ್ತು ತಮ್ಮ ಪ್ರತಿಭೆಗಳನ್ನು ಹೊರಹಾಕಲು ಅನುವು ಮಾಡಿಕೊಡಲಾಗಿತ್ತು ಮತ್ತು ಆಯಾ ಕ್ಷೇತ್ರಕ್ಕೆ ಆಯ್ಕೆಯಾದ ಮಕ್ಕಳಿಗೆ ತಮ್ಮ ಸ್ಥಾನದ ಜವಾಬ್ದಾರಿ ಹಾಗೂ ಕರ್ತವ್ಯಗಳನ್ನು ನಿವಾರಿಸಲು ಬ್ಯಾಡ್ ವಿತರಣೆ ಮಾಡಲಾಗುವುದು. ಅಲ್ಲದೆ ಶಾಲೆಯ ವಿದ್ಯಾರ್ಥಿಯಾದ ಚಂದನಾರವರು ಮಾತನಾಡಿ, ಕಳೆದ ವರ್ಷಕ್ಕಿಂತ ಈ ಬಾರಿ ಚುನಾವಣೆಯು ಅತ್ಯಂತ ಚೆನ್ನಾಗಿ ನಡೆಯುತ್ತಿದೆ. ಇನ್ನು 18 ವರ್ಷದ ನಂತರ ಮತದಾನ ಮಾಡಲು ಹಕ್ಕಿರುತ್ತದೆ. ಆದರೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಚುನಾವಣಾ ಅನುಭವ ಪಡೆಯಲು ಪಾರ್ಲಿಮೆಂಟ್ ಚುನಾವಣೆ ನಡೆಯುತ್ತಿದೆ ಎಂದು ತಿಳಿಸಿದರು. ಹೋದ್ಸಲ ಕಂಪೇರ್ ಮಾಡಿದ್ರೆ ಈ ಸಲ ಎಲೆಕ್ಷನ್ ತುಂಬ ಚೆನ್ನಾಗಿ ನಡೀತಿದೆ. ಯಾಕಂದರೆ ಈ ಸಲ ಹೋದ್ಸಲ ಬರೀ ಹೆಡ್ ಬಾಯ್ ಹೆಡ್ ಗರ್ಲ್ ಅಂತ ಅಷ್ಟೇ ನೋಡ್ತಿದ್ರು, ಆದರೆ ಈ ಸಲ ಆಪರ್ಚುನಿಟಿ ಬೇರೆಯವರಿಗೂ ಕೊಡೋಣ ಅಂತ ನಮ್ಮ ಸ್ಕೂಲಲ್ಲಿ 5 ಬ್ಯಾಚಸ್ಸಾಗಿ ಮಾಡಿದ್ದಾರೆ. ಸ್ಪೋರ್ಟ್ಸ್ ವೈಸ್ ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಂಡ್ ಆಲ್ ಅದರ್ ಡಿಪಾರ್ಟ್ಮೆಂಟ್ಸ್ 5 ಡಿಪಾರ್ಟ್ಮೆಂಟ್ಸ್ ಅಂತ ಮಾಡಿದ್ದಾರೆ. ಆದರೆ ಈ ಸಲ ನಮ್ಮ 18 ವರ್ಷದ ನಂತರ ಎಲೆಕ್ಷನ್ ಮಾಡೋದನ್ನು ನಾವು ಎಲೆಕ್ಟ್ ಮಾಡೋದನ್ನು ನೋಡ್ತಿದ್ದೀವಿ. ಆದರೆ ನಮ್ಮ ಸ್ಕೂಲಲ್ಲಿ ಅದಕ್ಕೆ ಅನುಭವ ಆಗಲಿ ಅಂತ ಈಗಿಂದನೇ ಅದೇ ಥರನೇ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಶಾಲಾ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರ ವತಿಯಿಂದ ವಿದ್ಯಾರ್ಥಿಗಳು 18ನೇ ವಯಸ್ಸಿನಲ್ಲಿ ನಡೆಯುವ ಸಾರ್ವತ್ರಿಕ ಚುನಾವಣೆಯ ವಿಧಿವಿಧಾನಗಳನ್ನು ತಿಳಿದುಕೊಂಡಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಆಜಾದ್ ನಗರದ PSI ಶಿವರುದ್ರಪ್ಪ, SMET, ಪ್ರಾಂಶುಪಾಲರಾದ ರಾಬಿಯಾ, ಪೂರ್ಣಿಮಾ, ಹರೀಶ್ ಸೇರಿದಂತೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.